ಎಲ್ರಿಗೂ ನಮಸ್ಕಾರ. ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕ್ವಿಕ್ ಆ್ಯಂಡ್ ಈಸಿ ಸೌತ್ ಕರ್ನಾಟಕ ಸ್ಟೈಲ್ ಬೀನ್ಸ್ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ಮಾಡ್ತಾರೆ. ಈ ಪಲ್ಯ ತುಂಬಾ ಬೇಗನೆ ರೆಡಿಯಾಗುವುದಷ್ಟೇ ಅಲ್ಲೇ ತುಂಬ ಟೇಸ್ಟಿ ಕೂಡ ಆಗುತ್ತೆ. ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರೈಸ್ ಮತ್ತು ತಿಳಿಸಾರು ಜೊತೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್. ಬೀನ್ಸ್ ಪಲ್ಯ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 1/2 kg ಬೀನ್ಸ್. ಬೀನ್ಸನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ 5-6 ಟೇಬಲ್ ಸ್ಪೂನ್ ಕಾಯ್ತುರಿ. ಕಾಯ್ತುರಿ ಇರಲಿಲ್ಲ ಅಂದರೆ ನೀವು ಒಣಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಿಪ್ಪೆ ಬಿಡಿಸಿದ ಒಂದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹಾಕಿ. ಇವಾಗ ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಯಲ್ಲಿ ನೀರು ಹಾಕದೆ ನೈಸಾಗಿ ರುಬ್ಕೋಬೇಕು. ಫಸ್ಟ್ ಇವಾಗ ಒಂದು ಸಣ್ಣ ಕುಕ್ಕರಲ್ಲಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕಿಡಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಜೀರಿಗೆ ಹಾಕಿ. ನಂತರ ಕರಿಬೇವು, ಇಂಗು, 2 ಕಟ್ ಮಾಡಿದ ಒಣಮೆಣಸಿನ್ಕಾಯಿ ಮತ್ತು 1 ಸ್ಪೂನ್ ಉದ್ದಿನಬೇಳೆನ ಹಾಕಿಬಿಟ್ಟು ಸ್ವಲ್ಪ ಹುರಿಯಿರಿ. ನೆಕ್ಸ್ಟ್ ಇವಾಗ ಒಂದು ಕಟ್ ಮಾಡಿದ ಈರುಳ್ಳಿ ಮತ್ತು 1 ಸ್ಪೂನ್ ಅರಶಿನ ಪುಡಿನ ಹಾಕಿಬಿಟ್ಟು ಈರುಳ್ಳಿನ ಎಣ್ಣೆಯಲ್ಲಿ 1 ನಿಮಿಷ ಚೆನ್ನಾಗಿ ಹುರಿಯಿರಿ. ಈರುಳ್ಳಿ ಚೆನ್ನಾಗಿ ಹುರಿದ ನಂತರ ಇವಾಗ ರುಬ್ಬಿದ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಮಸಾಲೆ ಚೆನ್ನಾಗಿ ಹುರಿದ ನಂತರ ನೆಕ್ಸ್ಟ್ ಇವಾಗ ಕಟ್ ಮಾಡಿದ ಬೀನ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಬೀನ್ಸ್ ಪಲ್ಯ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇವಾಗ 1/4 ಕಪ್ನಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು. ನೆಕ್ಸ್ಟ್ ಇವಾಗ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ 1 ವಿಶಲ್ ಕೂಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ತುಂಬ ಬೇಗನೆ ಉದುರುದುರಾದ ರುಚಿಯಾದ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.